ನಾನು 2 ಓವರಲ್ಲಿ 3 ಓವರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದಿರಿ, ಹಿಡಿದಿದ್ದೀರಿ, ಫೈರಿಂಗ್ ಮಾಡಿದಿರಿ, ಒಳ್ಳೇದು ವಿಷಯ. ಬಟ್ ಈ ಹುಡುಗರು ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಯಾರೋ ಒಂದು ಕಾಣದಂತ ಒಂದು ತಲೆ ಕೆಲಸ ಮಾಡ್ತಿದೆ, ನಮ್ಗೆ ಆ ತಲೆ ಬೇಕು. ಬಹುಶಃ ದಲಿತ ಮುಖಂಡರನ್ನೇ ನೀವು ಟಾರ್ಗೆಟ್ ಮಾಡಿ ಮಾಡ್ತಿದ್ದೀರಾ ಅಂತಂದ್ರೆ ನಮ್ಗೆ ಆ ತಲೆ ಬೇಕು. ಬಹುಶಃ ನೀವು ನನಗನ್ಸುತ್ತೆ ಹುಡುಕ್ತೀರಾ, ಈ ಚಿಕ್ಕ ಚಿಕ್ಕ ಹುಡುಗರಿಗೆ ಈ ಮಟ್ಟಕ್ಕೆ ಕ್ರೈಮ್ ಮಾಡೋಕ್ಕೆ ಧೈರ್ಯ ಬೇಕು ಅಂದರೆ ಹಿಂದೆ ಯಾರೋ ಒಂದು ಕ್ಯಾಪ್ಟನ್ ಇದ್ದಾನೆ, ಆ ಕ್ಯಾಪ್ಟನ್ ಹುಡುಕಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತಾಯಿದ್ದೀನಿ. ಕೇಳಿ, ತಾಲೂಕಲ್ಲಿ ಒಬ್ಬ ದಲಿತ ನಾಯಕ ಅಂತ ಏನಿಲ್ಲ, ನನ್ನ ಮಧ್ಯಾಹ್ನದಿಂದನೂ ಹಾಸ್ಪಿಟ್ಲಲ್ಲೇ ಇದ್ದೆ, ರಾತ್ರಿ ಪೋಸ್ಟ್ ಮಾರ್ಟಮ್ ಆಗಿ ಇಲ್ಲಿಗೆ ಮನೆಗೆ ಬರೋ ತನಕ ಜೊತೆಲೇ ಇದ್ದೆ. ಒಬ್ಬ ಕುಟುಂಬಸ್ಥನಾಗಿ, ಒಬ್ಬ ಶಾಸಕನಾಗಿರಲಿಲ್ಲ, ಒಬ್ಬ ಕುಟುಂಬಸ್ಥನಾಗಿ ನನ್ನ ಜೊತೆಲಿದ್ದೆ. ತುಂಬ ನೋವು ಕೊಡ್ತಕ್ಕಂಥ ವಿಚಾರ ಯಾಕೋ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಕ್ರೈಮ್ ತುಂಬ ಮಿತಿಮೀರಿ ಹೋಗ್ತಾ ಇದೆ. ಬಹುಶಃ ಈ 3 ದಿವಸದಲ್ಲಿ 3 ಕೊಲೆ ಆಗಿದೆ. ಮಾಲೂರಲ್ಲಿ ಮೊನ್ನೆ ಗ್ರಾಮ ಪಂಚಾಯತ್ ಸದಸ್ಯನ ಕೊಲೆ ಇರ್ಬೋದು, ಲಾಸ್ಟ್ ಕಳೆದ ವಾರ ನಮ್ಮ ಮುರಳಿ ಕೋತ್ಲರ್ ಮುರಳಿ ಚಿಂತಾವಣೆ ಇರ್ಬೋದು, ಇವತ್ತು ನಮ್ಮನೇಲಿ ಸಾವಾಗಿದೆ, ನಮ್ಮ ಕುಟುಂಬಸ್ಥನ ಸಾವಾಗಿದೆ. ಬಹುಶಃ ಈ ಚಿಕ್ಕ ಚಿಕ್ಕ ಹುಡುಗರು ಈ ಮಟ್ಟಕ್ಕೆ ಬರಬೇಕಾದ್ರೆ ಇದರಿಂದ ಯಾರೋ ಕಿಂಗ್ ಪಿನ್ ಇದ್ದಾರೆ. ಬಹುಶಃ ಪೊಲೀಸ್ ಇಲಾಖೆ ನಾನು ಒಂದು ಮಾತು ಕೇಳ್ತೀನಿ, ಬಹುಶಃ ನಿಮ್ಮನ್ನು ಶ್ಲಾಘಿಸ್ತೀನಿ ಈ ಮಟ್ಟದಲ್ಲಿ. ನಾನು 2 ಓವರಲ್ಲಿ 3 ಓವರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದಿರಿ, ಹಿಡಿದಿದ್ದೀರಿ, ಫೈರಿಂಗ್ ಮಾಡಿದಿರಿ, ಒಳ್ಳೇದು ವಿಷಯ. ಬಟ್ ಈ ಹುಡುಗರು ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಯಾರೋ ಒಂದು ಕಾಣದಂಥ ಒಂದು ತಲೆ ಕೆಲಸ ಮಾಡ್ತಿದೆ, ನಮ್ಗೆ ಆ ತಲೆ ಬೇಕು. ಬಹುಶಃ ದಲಿತ ಮುಖಂಡರನ್ನೇ ನೀವು ಟಾರ್ಗೆಟ್ ಮಾಡಿ ಮಾಡ್ತಿದ್ದೀರಾ ಅಂತಂದರೆ ನಮ್ಗೆ ಆ ತಲೆ ಬೇಕು. ಬಹುಶಃ ನೀವು ನನಗನ್ಸುತ್ತೆ ಹುಡುಕ್ತೀರಾ, ಈ ಚಿಕ್ಕ ಚಿಕ್ಕ ಹುಡುಗರಿಗೆ ಈ ಮಟ್ಟಕ್ಕೆ ಕ್ರೈಮ್ ಮಾಡೋಕ್ಕೆ ಧೈರ್ಯ ಬೇಕು ಅಂದರೆ ಹಿಂದೆ ಯಾರೋ ಒಂದು ಕ್ಯಾಪ್ಟನ್ ಇದ್ದಾನೆ, ಆ ಕ್ಯಾಪ್ಟನ್ ಹುಡುಕಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ಹೋಗಿರ್ತದ ಅಂತ ಇಂತಲ್ಲ, ಒಂದು ದಲಿತರ ಒಂದು ಇದು ನಮ್ಮ ಇದರಲ್ಲೇ ಒಂದು ಕಳಶ ಇದ್ದಂಗಿದ್ರು, ನಮಗೆಲ್ಲ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಿದ್ರು. ಬಹುಶಃ ನಮಗಿಂತೂ ರಾಜಕಾರಣದಲ್ಲಿ ಮುಂದೋಗಿರ್ತಕ್ಕಂಥ ವ್ಯಕ್ತಿ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ನಿನ್ ಗೆಲ್ಲೇಬೇಕು, ನಿನ್ ಗೆಲ್ಲೇಬೇಕು ಅಂತ ನೈಟೆಲ್ಲ ಫೋನ್ ಮಾಡಿ ಬೇರೆಯವ್ರಿಗೆಲ್ಲ ಅಟ್ಯಾಚ್ ಮಾಡಿ ಎಲ್ಲ ಕೊಟ್ಟು ನನಗೆ ಗೆದ್ದ ತಕ್ಷಣ ವಿಶ್ ಮಾಡಿ ಆಯ್ತಲ್ವ, ಎಲ್ಲ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಬಹುಶಃ ಯಾವುದೇ ಪಕ್ಷದಲ್ಲಿರ್ಬೋದು ನಾವೆಲ್ಲ ಕುಟುಂಬಸ್ಥರು, ಬಟ್ ಹಿಂಗೆ ಆಗಬಾರ್ದಿತ್ತು ಆಗಿದೆ. ಬಟ್ ಆ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ, ಬಟ್ ಅದು ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಭಗವಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಒಂದೇ ಹೇಳೋದು ಪೊಲೀಸ್ ಇಲಾಖೆಗೆ, ಬಹುಶಃ ನೀವು ಫಾಸ್ಟ್ ಆಗಬೇಕಂತ ಕೇಳ್ಕೊತೀನಿ. ಒಂದು 2-3 ಎನ್ಕೌಂಟ್ರ್ ಆಗ್ತಿದ್ರೆ ಈ ಕ್ರೈಮ್ಗೆ ಕಡಿವಾಣ ಹಾಕೋಕ್ಕಾಗಲ್ಲ. ಯಾಕಂದರೆ ಚಿಕ್ಕ ಚಿಕ್ಕ ಹುಡುಗರು ಸುಪಾರಿ ಕಿಲ್ಲರ್ಸ್ ಆಗಿ ತಯಾರಾಗ್ತಿದ್ದೀರಾ ಅಂತಂದರೆ ಬಹುಶಃ ಕೋಲಾರ ಜಿಲ್ಲೆ ಹಿಂದೆಂದೂ ಕಾಣಿರ್ತಕ್ಕಂಥ ಘಟನೆಗೆ ನಾವು ಕಾಣ್ತಾ ಇದ್ವಿ. ಭಯಭಕ್ತಿ ಇಲ್ಲದೆ ಹೋಗ್ತಾ ಇದೆ, ಮೇಯ್ನು ಭಯಭಕ್ತಿ ಹೋಗ್ತೀವಿ. ಭಯ ಬರಬೇಕು ಅಂತಂದು 2-3 ನೀವು ಕಾನೂನು ಕೈಗೆತ್ಕೊಬೇಕಂತಂದು ನನಗೆ ಪೊಲೀಸ್ ಇಲಾಖೆ ಕೇಳ್ತೀನಿ. ಆಗ ಪೊಲೀಸ್ ಇಲಾಖೆ ಕೂಡ ನನ್ನ ಪರ್ಸನಲ್ ಥ್ಯಾಂಕ್ಸ್ ಹೇಳಿ, ಆದಷ್ಟು ಬಗ್ಗೆ ಹಿಡಿದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮಲ್ಲಿ ಯಾವುದು ರಾಜಕೀಯ ಒಂದು ಇದು ಇಲ್ಲ, ಬಹುಶಃ ಇದು ಎಲ್ಲೋಗಿ ತಿರುಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ವೈಷಮ್ಯಗಳು ಏನೇ ಇದ್ರೂ ಕೂಡ ಕೂತು ಬಗೆಹರಿಸ್ಕೊಬೋದಿತ್ತು. ಬಟ್ ಈ ಮಟ್ಟಕ್ಕೆ ಒಬ್ಬ ನಾಯಕನ ಬೆಳೆದು ನಿಂತ ನಾಯಕನ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖಂಡರಾಗಿ ಪರಿವರ್ತನೆ ಆಗಿ ಪರಮೇಶ್ವರ್ ಸಾಹೇಬರಿಗೆ ಹಾತ್ಪರಾಗಿರ್ತಕ್ಕಂಥ ಒಂದು ವ್ಯಕ್ತಿ ನಾನು ಗೋವಿಂದ ಸಿರಣ್ಣ ನೋಡಿದ್ವಿ. ನಮ್ಮನ್ನೆಲ್ಲ ಬೆಳಿಲಿಕ್ಕೆ ಇವ್ರ ಪಾತ್ರ ಇದೆ ಅಂತ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದ್ದಾಗೊಂದು ಇಲ್ದಾಗೊಂದಲ್ಲ, ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೂ ಕೂಡ ಅವರ ಕೈವಾಡ, ಅವರೊಂದು ಬೆಂಬಲ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಕ್ಕೆ ಏನು ಕಾರಣ ಇರ್ಬೋದು ಸರ್? ಸರ್, ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆಯಲ್ಲ ಸರ್, ಡೈಲಿ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಕಳೆದ ಒಂದು 6 ತಿಂಗಳು 7 ತಿಂಗಳಿಂದ ನಮ್ಮ ಮುಳಬಾಗಲಲ್ಲಿ ನಮ್ಮ ನಗರಸಭಾ ಇವ್ರನ್ನ ಆಡೋಗಲೇ ಬೆಳಗ್ಗೆ 6 ಗಂಟೆಗೆ ಕೊಲೆ ಮಾಡಿದ್ದು. ಹುಡುಗರು ಕೂಡ 18, 19, 20 ವರ್ಷ ಹುಡುಗರು. ನನ್ನ ಮುರಳಿಲಿ ಹೊಡೆದಿದ್ದು ಕೂಡ 29, 30, 20, 21 ವರ್ಷದ ಹುಡುಗರು. ನೆನ್ನೆ ಮಾಲೂರಲ್ಲಿ ಕೂಡ ಅದೇ ರೀತಿ ಆಗ್ತಿದೆ. ಸೊ ಹುಡುಗರಿಗೆ ಏನಾಗ್ತಿದೆ ಅಂತಂದರೆ ಏನೋ ಒಂಥರ ಇದೇನೋ ದೊಡ್ಡ ಪ್ರಶಂಸೆ ಬಂದಾಗುತ್ತೆ, ನೆಕ್ಸ್ಟ್ ಮುಂದಿನ ಜೀವನ ಹೋಗುತ್ತೆ ಅನ್ನೋದು ಅವ್ರು ಅರ್ಥ ಆಗ್ತಾ ಇಲ್ಲ, ಆಯ್ತಲ್ವಾ? ಸೊ ಅದರಿಂದ ಕೋಲಾರ ಜಿಲ್ಲೆ, ಎಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ನಾರಾಯಣ್ ಸಾಹೇಬರು, ನಾರಾಯಣ್ ಅವರು ತಮ್ಮ ಸಾರ್ ಅವರು ಎಸ್ ಪಿ ಅವರು ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಅವ್ರು ಆದಷ್ಟು ಬೇಗ ಹಿಡಿದಿದ್ದು, ಅವ್ರು ಇನ್ನೂ ಸ್ವಲ್ಪ ಕಾನೂನು ಕೈ ಎತ್ಕೊಬೇಕಂತ ನಾನು ಕೇಳ್ಕೊಂಡೆ. ಯಾಕಂದರೆ ಒಂದು 2-3 ಹೋಗದೇ ಇದ್ದರೆ ಕ್ರೈಮ್ಗೆ ಅಡ್ಡ ಬಿಡೋಕ್ಕಾಗಲ್ಲ, ಏನು ಬಿಡೋ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಇದಾಗಲೇಬೇಕಂತ ಒಬ್ಬ ಶಾಸಕನಾಗಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.